ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀರಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಮಾಡಿ ತೋರಿಸ್ತೀನಿ ಅನ್ಕೊಂಡ್ರೆ, ಇವತ್ತು ನಾನು ಚುಮ್ಮರಿ ಸುಸ್ಲ ಮಾಡಿ ತೋರಿಸ್ತೀನಿ. ತುಂಬ ದಿನದಿಂದ ಕೇಳಾಕತ್ತಿದ್ರೆ ಚುಮ್ಮರಿ ಸುಸ್ಲ ಮಾಡಿ ತೋರಿಸಿ ಅಂತೇಳಿ, ಅದಕ್ಕೆ ನಾನು ಇವತ್ತು ಚುಮ್ಮರಿ ಸುಸ್ಲ ಮಾಡಾಕತ್ತೀನಿ ರೀ. ಚುಮ್ಮರಿ ಸುಸ್ಲ ಮಾಡಕ್ಕೆ ಏನೇನು ಬೇಕಾದ್ರೆ ನೋಡ್ಕೊಂಬರೋಣ ಬರ್ರಿ. ಚುರ್ಮರಿ ಸುಸ್ಲ ಮಾಡಕ್ಕೆ ಮೊದಲೇದಾಗ ಚುಮ್ಮರಿ ಬೇಕಲ್ರಿ, ಹಿಂಗಾಗಿ ನಾ ಒಂದು ಅರ್ಧ ಬುಟ್ಟಿ ಚುಮ್ಮರಿ ತೊಗೊಂಡಿನಿ ರೀ. ಒಂದು ಕಪ್ ಕಟ್ ಮಾಡಿರಿ ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಒಂದು ಆಕಾಶ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಸಾಸಿವೆ ಜೀರಿಗೆ ಇಟ್ಕೊಂಡಿನಿ ರೀ. ಸ್ವಲ್ಪ ಲಿಂಬೆಹಣ್ಣಿನ ರಸ ತೊಗೊಂಡಿನಿ ರೀ. ಸ್ವಲ್ಪ ಶೇಂಗಾ ಕಾಳು, ಸ್ವಲ್ಪ ಕರಿಬೇವು ಕೊತ್ತಂಬರಿ. ಚುರ್ಮರಿ ಸುಸ್ಲಕ್ಕೆ ಹಾಕಕ್ಕೆ ನಾನು ಸ್ವಲ್ಪ ಶೇಂಗಾ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಪುಟಾಣಿ ಹಿಡಿ ತೊಗೊಂಡಿದ್ದೀನಿ. ಇವೆರಡೂ ಆಪ್ಷನಲ್ ರೀ, ಹಾಕಿದ್ರೆ ಮಸ್ತಾಗತ್ತೆ ಅಂಥೇಳಿ ನಾ ತೊಗೊಂಡಿನಿ ರೀ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ರೀ. ಸ್ವಲ್ಪ ಸಕ್ಕರೆ ತೊಗೊಂಡಿನಿ ರೀ. ಸ್ವಲ್ಪ ಅರ್ಶಿನ ಪುಡಿ ತೊಗೊಂಡಿನಿ ರೀ. ಸುಸ್ಲ ಮಾಡೋಕೆ ಒಗ್ಗರಣೆ ಹಾಕ್ಬೇಕಲ್ರಿ, ಸ್ವಲ್ಪ ಎಣ್ಣೆ ತೊಗೊಂಡಿನಿ ರೀ. ಸುಸ್ಲ ಮಾಡೋಕೆ ಏನೇನು ಬೇಕಂತ ನೋಡಿದ್ರಲ್ರಿ, ಈಗ ಸುಸ್ಲ ಹ್ಯಾಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನೋಡಿರಿ, ನಾ ಸುಸ್ಲ ಮಾಡೋಕೆ ಅರ್ಧ ಬುಟ್ಟಿ ಚುಮರಿ ತೊಗೊಂಡಿನಿ ರೀ. ನೀವು ಮನೆ ಚೌಡ ಮಾಡಿದಾಗ ಚುಮರಿ ಎಲ್ಲಿ ತಂದಿರಿ ಅಂತ ಕೇಳಾಕತ್ತಿದ್ರಿ. ನಾವು ಊರಿಂದನೇ ತರಿಸಿದ್ರಿ, ಮೂಟಗಟ್ಟಲೆ ತರಿಸ್ಬಿಡ್ತೀನಿ. ಒಮ್ಮೆ ಉತ್ತರ ಕರ್ನಾಟಕದಾಗೆಲ್ಲ ಚಲೋ ಸುಮರಿ ಸಿಗ್ತಾವೆ, ಇಲ್ಲಿ ಸ್ವಲ್ಪ ಸಿಗೋದು ಕಷ್ಟ ರೀ. ಈಗ ನಾನು ಇವು ತೊಯ್ಸ್ಕೊತೀನಿ ರೀ. ಇವು ತೊಯ್ಯಷ್ಟು ನೀರು ಹಾಕ್ಬೇಕು ರೀ. ಎಲ್ಲ ನೀರ ನೆನೆಸ್ಬೇಕು ರೀ. ನಾವು ಗಿರ್ಮಿಟ್ ಮಾಡಾಗ ಹಾಗೆ ಹಾಕೋತೀವಿ ರೀ, ತೊಯ್ಸಲ್ಲ ಚುಮ್ಮರಿ. ಈಗ ಸುಸ್ಲ ಮಾಡೋಕೆ ತೊಯ್ಸ್ತೀವಿ ರೀ, ಫುಲ್ ನೀರಾಗ ನೆನೆಸಿ ಹಾಕೋತೀವಿ ರೀ. ಬೇಲ್ಪುರಿ ಮಾಡೋಕೆ ಗಿರ್ಮಿಟ್ ಮಾಡೋಕೆ ಹಂಗೆ ಹಾಕೋತೀವಿ ರೀ, ಸುಸ್ಲಾಕೆ ಮಾತ್ರ ಹಿಂಗೆ ತೊಯ್ಸ್ತೀವಿ ರೀ. ಎಲ್ಲ ನೀರಾಗ ಚಲೋ ಹೊತ್ತಿನಾಗೆ ತೊಯ್ಸ್ತೀವಿ ರೀ. ನೋಡ್ರಿ, ಎಲ್ಲ ನೆಂದಾವ್ರಿ ಈಗ ಚುಮ್ಮರಿ. ನಾ ಹಿಂಡಿ ತಕ್ಕೋತೀನಿ ರೀ. ಈಗ ನೋಡ್ರಿ, ಹಿಂಗೆ ಹಿಂಡ್ಕೋಬೇಕು ರೀ ನೀರೆಲ್ಲ. ಚುಮ್ಮರಲ್ಲಿ ನೀರೆಲ್ಲ ಹಿಂಡ್ಕೊಂಡು ಒಂದು ಬುಟ್ಟಿಗೆ ಹಾಕೋಬೇಕು ರೀ. ವಿದ್ಯಾಶ್ರೀಯವ್ರ ಹುಟ್ಟುಹಬ್ಬ ಇದೆ, ಅವ್ರು ಮೆಸೇಜ್ ಕಳಿಸಿದ್ರು. ವಿದ್ಯಾಶ್ರೀಯವರೇ, ಉತ್ತರ ಕರ್ನಾಟಕ ರೆಸಿಪಿಯ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ನೋಡ್ರಿ, ನೀರೆಲ್ಲ ಚಲೋ ಹೊತ್ತಿನಾಗ ಹಿಂಡ್ಕೋಬೇಕು ರೀ ನೀರೆಲ್ಲ. ಈಗ ನೋಡ್ರಿ, ಗಟ್ಟಿಗೆ ಹಿಂಡ್ಕೋಬೇಕು, ಇಲ್ಲಾಂದ್ರೆ ಮೆತ್ತಗಾಗ್ತೈತ್ರಿ ಅದು. ನಾ ಅರ್ಧ ಬುಟ್ಟಿ ಚುಮ್ಮರಿ ತೊಗೊಂಡಿದ್ದೆ ರೀ, ನೋಡ್ರಿ ವೇಸ್ಟ್ ಆಗ್ಯಾವು. ತೊಯ್ಸಿದ ಮೇಲೆ ಕಡಿಮೆ ಆಗ್ತಾವ್ರಿ. ಈಗ ನೋಡ್ರಿ, ಚುಮ್ಮರಿ ಎಲ್ಲ ಹಿಂಡ್ಕೊಂಡಿನಿ ನಾನು. ಈಗ ತೊಯ್ಸಿ ರೆಡಿ ಮಾಡ್ಕೊಂಡಿನಿ. ಈಗ ಒಗ್ಗರಣೆ ಹಾಕೋತೀನಿ ರೀ. ಈಗ ಸುಸ್ಲಾಕೆ ಒಗ್ಗರಣೆ ಮಾಡೋಕೆ ನಾ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿನಿ ರೀ. ಈಗ ಎಣ್ಣೆ ಹಾಕೋತೀನಿ ರೀ ಅದಕ್ಕೆ. ಇದೇನು ಬಿಸಿ ಆಗ್ಬೇಕು ರೀ. ಈಗ ನೋಡ್ರಿ, ಎಣ್ಣೆ ಕಾಯ್ದೈತಿ. ನಾ ಶೇಂಗಾದ ಕಾಳು ತೊಗೊಂಡಿದ್ನಲ್ಲ ರೀ, ಶೇಂಗಾದ ಕಾಳು ಹಾಕೋತೀನಿ ರೀ. ಈಗ ಇದ್ರಾಗೆ ಸಾಸಿವೆ ಜೀರಿಗೆ ಹಾಕೋತೀನಿ ರೀ. ಇವು ಸ್ವಲ್ಪ ಹುರ್ಕೋಬೇಕು ರೀ ಶೇಂಗಾದ ಕಾಳು. ಈಗ ಶೇಂಗಾದ ಕಾಳು ಹುರಿದಾವ್ರಿ, ನಾನು ಉಳ್ಳಾಗಡ್ಡಿ ತೊಗೊಂಡಿದ್ನಲ್ಲ ರೀ, ಉಳ್ಳಾಗಡ್ಡಿ ಹಾಕೋತೀನಿ ರೀ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ರೀ. ಈ ಚಲೋ ಹೊತ್ತಿನಾಗೆ ಹುರ್ಕೋಬೇಕು ರೀ. ಈ ಚುಮ್ಮರಿ ಸುಸ್ಲ ಮಾಡೋಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ಬೇಕು ರೀ, ಯಾಕಂದ್ರೆ ಜಾಸ್ತಿ ಇರ್ತಾವಲ್ಲ ರೀ. ಹೀಗಾಗಿ ದೊಡ್ಡ ಪಾತ್ರೆನೇ ತೊಗೋಬೇಕು ರೀ, ಇಲ್ಲಾಂದ್ರೆ ಕಲ್ಸಕ್ಕೆ ಸರಿ ಹೋಗಲ್ಲ ರೀ. ಚಿಕ್ಕ ಪಾತ್ರೆ ಇಲ್ಲ ಆದರೆ ನಾನು ದೊಡ್ಡ ಪಾತ್ರೆನೇ ಇಟ್ಕೊಂಡಿನಿ ರೀ. ಈಗ ನಾನು ಕರಿಬೇವು ಹಾಕೋತೀನಿ ರೀ. ಇದನ್ನು ಚಲೋ ಹೊತ್ತಿನಾಗೆ ಹುರ್ಕೋಬೇಕು ರೀ. ನೀವು ಸುಸ್ಲಾಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಹಾಕೋಬೋದು, ಅಚ್ಚ ಖಾರದ ಪುಡಿ ಆದರೂ ಹಾಕೋಬೋದು ರೀ. ನಾ ಇಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೇನಿ ರೀ. ಸುಸ್ಲಾಕೆ ನೀವು ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ರೀ, ಅಂದರೆ ಟೇಸ್ಟ್ ಬರ್ತೈತೆ ರೀ. ನಾನು ಅರ್ಶಿನ ಪುಡಿ ಹಾಕೋತೀನಿ ರೀ. ಇದನ್ನು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನಾನು ಸಕ್ಕರೆ ಉಪ್ಪು ತೊಗೊಂಡಿದ್ದೆನಲ್ಲ ರೀ, ಉಪ್ಪು ಸಕ್ಕರೆ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ರಸ ತೊಗೊಂಡಿನಿ ರೀ, ಲಿಂಬೆಹಣ್ಣು ರಸ ಹಾಕೋತೀನಿ. ನಾ ಒಂದು ಹನಿ ನೀರು ಹಾಕೋತೀನಿ ರೀ, ಯಾಕಂದ್ರೆ ಈ ಸಕ್ಕರೆ ಎಲ್ಲ ಕರಗಬೇಕಲ್ಲ, ಎಲ್ಲಕ್ಕೂ ಒಗ್ಗರಣೆ ಮಿಕ್ಸ್ ಆಗಬೇಕಲ್ಲ. ಹಂಗಾಗಿ ನಾನು ಸ್ವಲ್ಪ ನೀರು ಹಾಕೋತೀನಿ, ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಈಗ ಒಗ್ಗರಣೆ ರೆಡಿ ಆಗೈತೆ ರೀ, ನಾನು
ಚುಮರಿ ಮೆಣಸು ಇಟ್ಟಿದ್ನೆಲ್ಲ ಅವು ಹಾಕೋತೇನೆ ರೀ. ನೋಡ್ರಿ ಹೆಂಗಾಗ ಚುಮ್ಮರಿ ಎಲ್ಲ ನೆನೆಸಿಟ್ಟಿದ್ದು, ಎಷ್ಟು ತುಂಬ ಇತ್ತು ಬುಟ್ಟಿ ತುಂಬ, ಈ ಎಷ್ಟಾಗೈತೆ ನೋಡ್ರಿ. ಈಗ ನಾ ದೊಡ್ಡ ಬುಟ್ಟಿ ಯಾಕೆ ತೊಗೊಂಡಿನ ಅಂತ ನಿಮ್ಗೆ ಗೊತ್ತಾಗ್ತಾ ಇರ್ಬೇಕ್ರಿ. ಈಗ ಕಲ್ಸಾಕೆ ಚಲೋತ್ನೆ ಬರ್ಬೇಕಂತೇಳಿ ದೊಡ್ಡ ಬುಟ್ಟಿ ತೊಗೊಂಡಿನ್ರಿ. ನಾವು ಗಿರ್ಮಿಟ್ ಮಾಡಕ್ಕೆ ತೊಗೊಂಡಿದ್ವಲ್ರಿ, ಆ ಪಾತ್ರೆ ಬಾಯಿ ಚಿಕ್ಕದಿರ್ಬೇಕ್ರಿ, ಅಂದ್ರೆ ಕಲ್ಸಾಕೆ ಚಲೋ ಅನಿಸುತ್ತೆ. ಈಗ ಸುಸಲ ಮಾಡಕ್ಕೆ ಅಗಲ ಪಾತ್ರೆ ಬೇಕ್ರಿ. ಈ ದೊಡ್ಡ ಪಾತ್ರೆ ಇದ್ರೆ ಸುಸಲ ಕಲ್ಸಾಕೆ ಚಲೋ ಆಗ್ತೈತ್ರಿ. ನೋಡ್ರಿ ನಾ ಸುಸಲ ಚಲೋತ್ನೆ ಕಲ್ಸೀನಿ. ಈಗ ಇದಕ್ಕೆ ಪುಟಾಣಿ ಹಿಟ್ಟು ಶೇಂಗಾ ಹಿಟ್ಟು ಹಾಕೋತೀನಿ ರೀ. ಇದು ಶೇಂಗಾ ಪುಡಿ ಹಾಕೋತೀನಿ ರೀ, ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಪುಟಾಣಿ ಹಿಟ್ಟು ಹಾಕೊಳಕತ್ತೀನಿ ರೀ. ಇದೆರಡು ಹಾಕಿ ಮಾಡಿ ನೋಡ್ರಿ ನೀವು, ಮಸ್ತಾಗಿರ್ತೈತ್ರಿ. ನೀವೆಲ್ಲ ಚಲೋತ್ನೆ ಕಲಸಿದ್ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕ್ರಿ. ನಾವು ಜೋರಾಗಿ ಇಟ್ಕೊಂಡ್ರೆ ಹೊತ್ತತದ್ರಿ ತಳ, ಹಾಗಾಗಿ ಸಣ್ಣಗಿಟ್ಟು ಕಲಸ್ಕೋಬೇಕ್ರಿ. ಇದು ನೋಡ್ರಿ ನಾ ಅರ್ಧ ಬುಟ್ಟಿ ಮೇಲೆ ತಗೊಂಡಿದ್ದೆ ಚುರುಮರಿ, ಈಗ ಕಾಲು ಬುಟ್ಟಿ ಮಾತ್ರ ಆಗೈತ್ರಿ. ಅದು ನೋಡ್ರಿ ಚಲೋತ್ತಿಗೆ ಮಿಕ್ಸ್ ಮಾಡ್ಬೇಕ್ರಿ. ಹಿಂಗೆ ಈಗ ಸ್ಟವ್ ಆಫ್ ಮಾಡೀನಿ ರೀ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ ಮೇಲೆ. ಈಗ ಸುಸಲ ರೆಡಿ ಆಯ್ತ್ರಿ. ಅದು ಬರೀ ಈಗ ನಾನು ಸುಸಲ ಮಾಡಿದ್ನೆಲ್ಲ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ. ಈಗ ನಾನು ಸ್ವಲ್ಪ ಮಿಕ್ಸರ್ ಹಾಕೋತೀನಿ. ಇದು ಲಿಂಬೆಹಣ್ಣು ಇಡ್ತೀನಿ ರೀ ಇಲ್ಲಿ, ನಾನು ಸುಸಲ ಮಾಡಿದ್ನಲ್ಲ ರೀ ಅದು ಹಾಕ್ತೀನಿ ರೀ. ಈಗ ನೋಡಿದ್ರಲ್ರಿ ನಾನು ಸರ್ವ್ ಮಾಡೋದನ್ನ. ಈಗ ಮಿಕ್ಸರ ಮ್ಯಾಲೆ ಲಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಮಸ್ತಾಗಿರ್ತೈತೆ ರೀ ಸುಸಲ. ಇದು ಬೆಳಗ್ಗೆ ಟಿಫನಿಗೂ ಮಾಡ್ಕೋಬೋದು, ಸಾಯಂಕಾಲ ಟೀ ಜ್ಯೂಸಿಗೂ ಮಾಡ್ಕೋಬೋದು. ಮ್ಯಾಲೆ ಸ್ವಲ್ಪ ನಾನು ಮಿಕ್ಸರ್ ಹಾಕ್ತೀನಿ ನೋಡ್ರಿ. ನೀವು ನಿಮ್ಮ ಮನೆಯಾಗ ಮಾಡಿಕೊಂಡು ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ನೋಡಿದ್ರಲ್ರಿ ಚುಮ್ಮರಿ ಸುಸಲ ಮಾಡೋದನ್ನು. ಈ ಚುಮ್ಮರಿ ಸುಸಲ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.